ಎಲ್ಲ ಗ್ರಾಮಸ್ಥರ ತಲತಲಾಯಿಂದ ನಡ್ಕೊಂಡ್ ಬರ್ತಾ ಇರ್ತಕ್ಕಂತ ಈ ಒಂದು ಕಾರ್ಯಕ್ರಮ. ದಸರಾ ನಮ್ದು ಪ್ರತ್ಯೇಕವಾಗಿ ನೂರಾರು ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ. ಎರಡೂ ದೇವಸ್ಥಾನಗಳಿಗೆ ಧರ್ಮಾಧಿಕಾರಿಗಳಿರ್ತಾರೆ. ಅದೇ ರೀತಿಯಾಗಿ ಜಾತಿ ಭೇದ ಯಾವುದು ಇಲ್ಲದೆ ಎಲ್ಲಾ ಜನಾಂಗದವರು ಸೇರಿ ಈ ಒಂದು ಕಾರ್ಯಕ್ರಮನ ಅದ್ದೂರಿಯಾಗಿ ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಈಗಿನ ಯಂಗ್ ಜನರೇಷನ್ ಅಂತ ಹೇಳ್ತೀವಿ, ಯೂತ್ರು ನಮ್ಮ ಹರೀಶ್ ಆಗ್ಲಿ, ಸೀನಾ ಆಗ್ಲಿ, ಮೋಹನ್ ಆಗ್ಲಿ, ಈ ತರ ಇವರು ಎಲ್ಲ ಹುಡುಕಿದ್ದಾರೆ. ಕಾಮೇಗೌಡರು, ಈಗ ಶಂಕರೇಗೌಡರು, ಬೆಂಗಳೂರಪ್ಪ ಸೋಮಣ್ಣ ಅವರು, ಸುಬ್ರಹ್ಮಣ್ಯ, ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯಲ್ಲೂ ಸಹಕಾರ ಮಾಡಿ ಇಷ್ಟೊಂದು ವಿಜೃಂಭಣೆ ನಡೀತಾ ಇದೆ. ಇನ್ನು ಈ ಒಂದು ಕಾರ್ಯಕ್ರಮ ಹಿಂಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಎಲ್ಲ, ಈಗ ಯಾವುದೇ ಗ್ರಾಮಗಳಲ್ಲಿ ಈ ತರ ಕಾರ್ಯಕ್ರಮ ನಡೀತಾ ಇಲ್ಲ. ನಿಮ್ಮ ಮುಳಬಾಗಿಲು ತಾಲೂಕಲ್ಲಿ ವಿಶೇಷ ಒಂದೋ ಎರಡು ಗ್ರಾಮಗಳಿರ್ತದೆ. ಈ ಒಂದು ಬಲ್ಲಾ ಗ್ರಾಮದಲ್ಲಿ ಯಾವುದೇ ರಾಜಕೀಯ ಇರಲಿ, ಎಂಥದೇ ಇರಲಿ, ಯಾರು ರಾಜಕೀಯ ಭೇದವಾದ ಇಟ್ಬಿಟ್ಬಿಟ್ಟು ಎಲ್ಲಾ ಜನರು ಒಟ್ಟಾಗಿ ಅಣ್ಣ ತಮ್ಮಂದ್ರ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ಯುವ ಜನರು ಎಲ್ಲಾನು ಈ ಒಂದು ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟು ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಇನ್ನು ಮುಂದಿನ ಮಾತನ್ನ ಹರೀಶ್ವರ್ ಮಾತಾಡ್ತಾರೆ. ಒಂದೆರಡು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದ್ರೆ, ಬೇರೆ ಗ್ರಾಮಗಳಿಗೂ ನಮ್ಮ ಬಲ್ಲ ಗ್ರಾಮಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇದಕ್ಕೆ ಮುಂಚೆ ಕೆಲವರು ಹೇಳ್ತಾ ಇದ್ರು, ಅಯ್ಯೋ ಬಲ್ಲ ಗ್ರಾಮ ಆ ರೀತಿ ಈ ರೀತಿ ಅದು ಇದು ಅಂತ, ಅದೆಲ್ಲ ಸುಳ್ಳು. ಇನ್ನೊಂದೇನಪ್ಪ ಅಂತಂದ್ರೆ, ಈಗ ನೀವು ಕೆಲವೊಂದು ನೋಡ್ತಾ ಇದ್ದೀರಾ, ಕೆಲವೊಂದು ಊರುಗಳಲ್ಲಿ ಜಾತಿ ಭೇದ ಭಾವ ಜಾಸ್ತಿ ಇದೆ, ಬಟ್ ನಮ್ಮೂರಲ್ಲಿ ಆ ರೀತಿ ಇಲ್ಲ. ರಾಜಕೀಯ ಅಂತ ಬಂದಾಗ ಮಾತ್ರ ಆ ಟೈಮ್ಗೆ ಆ ಒಂದು ರಾತ್ರಿ ಮಾತ್ರ ರಾಜಕೀಯ ಇರುತ್ತೆ ಎಲ್ಲಿ ಬಲ್ಲ ಗ್ರಾಮದ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಅಣ್ಣ ತಮ್ಮಂದ್ರು. ಅದೇ ರೀತಿನೇ ನಾವು ಅವತ್ತಿಂದನೂ ಅಷ್ಟೇ, ಇವತ್ತು ಅಷ್ಟೇ, ನಾಳೆನೂ ಅಷ್ಟೇ ಇದೇ ರೀತಿ ಇರ್ತೀವಿ ಅಂತ ನಿಮ್ಮಲ್ಲಿ ತಿಳಿಸ್ತಾ ಇದೀವಿ. ಎರಡನೇ ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಬಲ್ಲ ಗ್ರಾಮಸ್ಥರು ಹಿರಿಯರಾಗ್ಲಿ, ಕಿರಿಯರಾಗ್ಲಿ, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು, ಯಾರೇ ಆಗ್ಲಿ, ಯಾವುದೇ ರೀತಿಯ ಬೇರೆ ರೀತಿಯ ಅನಾನುಕೂಲ ಕೆಲವೊಂದು ಹೇಳ್ತಾರೆ. ಈ ರಾಜಕೀಯ ಬಂದಿದ ತಕ್ಷಣ ಏನ್ ಹೇಳ್ತಾರೆ ಅಂದ್ರೆ, ಅವ್ರ ಆ ಪಕ್ಷ, ಇವ್ರ ಈ ಪಕ್ಷ, ಅದನ್ನು ಇದನ್ನು ಎತ್ಕೊಟ್ಟವಂತ ರಾಜಕೀಯ ಇದೆ, ಬಟ್ ನಮ್ಮ ಬಲ್ಲ ಗ್ರಾಮದಲ್ಲಿ ಇಲ್ಲ. ಇದೇ ರೀತಿ ಮುಂದೆ ಕೂಡ ನಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಲ್ಲಿ ನಿಮ್ಮ ಮಾಧ್ಯಮದವರು ನೀವು ತಿಳಿಸ್ಬೇಕು, ಅದನ್ನ ನಮ್ಗಿಂತ ಹೆಚ್ಚಾಗಿ ನೀವು ತಿಳಿಸ್ಬೇಕು. ಈಗ ಬೇರೆ ಗ್ರಾಮ ನೋಡ್ತಾ ಇರೋ ನೀವು ಯಾವ ರೀತಿ ಇದೆ ಏನು ಅಂತ, ನಮ್ಮ ಬಲ್ಲ ಗ್ರಾಮದಲ್ಲಿ ಆ ರೀತಿ ಇರೋದಿಲ್ಲ. ಮುತ್ತಾತ ಅವ್ರ ಕಾಲದಿಂದಲೂ ನಡೀತಾ ಇದೆ ಈ ದೇವಸ್ಥಾನ. ನನಗ್ ಗೊತ್ತಿರೋ ಹಂಗೆ ಒಂದ್ 500-600 ವರ್ಷಗಳಿಂದ ಇದೆ ಈಗ ಈ ದೇವಸ್ಥಾನ. ನೀವು ಒಳಗೋಗ ರೆಕಾರ್ಡ್ ಮಾಡಿದ್ರೆ, ನಾವು ಚಿಕ್ಕಂದ್ರಲ್ಲಿದ್ದಾಗ ಚಿಕ್ಕದಾಗ ಒಂದು ವಿಗ್ರಹ ಕಾಣಿಸುತ್ತೆ, ಚಿಕ್ಕದಾಗ. ಈಗ ಒಂದು 1.5 ಅಡಿಯಷ್ಟು ವಿಗ್ರಹ ಬೆಳೆದಿದೆ. ಇದು ಉದ್ಭವ ಮೂರ್ತಿ ಅಂತಾರೆ. ಅದೇ ರೀತಿ ಊರಿನ ಒಳಗಿರ್ತಕ್ಕಂಥ ಚೆನ್ನಕೇಶನ ದೇವಸ್ಥಾನ ಅಷ್ಟೇ. ಇದೆಲ್ಲ ದೇವಸ್ಥಾನಗಳು ಒಂದ್ 500-600 ವರ್ಷದ ಇತಿಹಾಸ ಇದೆ. ಇದೇ ರೀತಿಯಾಗಿ ಎಲ್ಲಾ ದಸರಾ ಹಬ್ಬಗಳಲ್ಲೂ ಸಹ ವರ್ಷನು ಇದೇ ರೀತಿಯಾಗಿ ಕಾರ್ಯಕ್ರಮ ನಡ್ಸ್ಕೊಂಡು ಹೋಗ್ತಾ ಇದೀವಿ. ನಮ್ಮ ತಾತನ ನಡ್ಕೊಂಡ್ ಬಂದ್ರೆ, ನಮ್ಮ ಮುತ್ತಾತನ ನಡ್ಸ್ಕೊಂಡ್ ಬಂದ್ವಿ, ಈಗ ನಾವು ನಡ್ಸ್ಕೊಂಡ್ ಬರ್ತಾ ಇದೀವಿ. ಮುಂದಿನ ಪೀಳಿಗೆ ಯುವ ಮಕ್ಕಳೆಲ್ಲ ಇದಾರಲ್ಲ, ಇವರೆಲ್ಲರೂ ಸಹ ಅದನ್ನ ನಡ್ಸ್ಕೊಂಡು ಹೋಗ್ತಾರೆ. ಒಂದೆರಡು ಮಾತು ನಮ್ಮ ಶಂಕರೇಗೌಡರು ಮಾತಾಡ್ತಾರೆ. ಪಲ್ಲಕ್ಕಿ, ಎರಡು ದೇವಸ್ಥಾನ ಪಲ್ಲಕ್ಕಿ ಇರ್ತದೆ ರಾತ್ರಿಗೆ. ಊರ ಗ್ರಾಮಸ್ಥರು ಎಲ್ಲರೂ ಸೇರಿ, ಮಹಿಳೆಯರು ಎಲ್ಲರೂ ಸೇರಿ ಅತಿ ವಿಜೃಂಭಣೆಯಿಂದ ಸಾಯಂಕಾಲ ಪಲ್ಲಕ್ಕಿ ನೆರವೇರಿಸ್ಕೊಡ್ತಾರೆ. ಇಲ್ಲಿ ಮೊದಲಿಗೆ ಇಲ್ಲಿ ತೆಂಗಿನಕಾಯಿ ಹೊಡಿತಾರೆ, ಹುಟ್ಟು ಜಾತ್ರೆ ನಡೀತದೆ. ಇಲ್ಲಿ ಮುಗಿದ ನಂತರ, ಇಲ್ಲಿ ಪೂಜಾ ಕಾರ್ಯಕ್ರಮ ಮುಗಿದ ನಂತರ ಚೆನ್ನಕೇಶ್ವರ ದೇವಸ್ಥಾನ, ಊರು ಒಳಗಡೆ ಚೆನ್ನಕೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಅತಿ ವಿಜೃಂಭಣವಾಗಿ ನಡೀತದೆ. ಅಲ್ಲಿನ ಜಾಸ್ತಿ ಜನ ಅಕ್ಕಪಕ್ಕ ಊರವರೆಲ್ಲ ಬಂದು ಕೋಲಾಟ ಕಾರ್ಯಕ್ರಮ, ಜಾತ್ರೆ ಮಾಡ್ತಾರೆ, ಹುಟ್ಲು ಕಾರ್ಯಕ್ರಮ ಮಾಡ್ತಾರೆ. ಅದಾದ ನಂತರ ಹಿರಿಯರು, ಶಂಕರೇಗೌಡರು ಅವರೆಲ್ಲ ಸೇರಿ ಆ ದೇವಸ್ಥಾನದ ಪದಾಧಿಕಾರಿಗಳು ದೇವಸ್ಥಾನ ಉತ್ಸವ ಎಲ್ಲ ರೆಡಿ ಮಾಡಿ ಸಾಯಂಕಾಲ ಅತಿ ವಿಜೃಂಭಣವಾಗಿ ನಡೆಸಿಕೊಳ್ಳುತ್ತದೆ. ಇಷ್ಟೆಲ್ಲ ಹೇಳೋದಕ್ಕೆ, ಇದರಲ್ಲಿ ಸುಮಾರು ಪುರಾತನ ಕಾಲದಿಂದ ಈ ಒಂದು ಹಬ್ಬವನ್ನು ನಾವು ವಿಜೃಂಭಣೆ ಮಾಡ್ಕೊಂಡ್ ಬರ್ತಾ ಇದ್ದೇವೆ. ಈ ಒಂದು ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ದೋಷ ಆಗಿರೋದಿಲ್ಲ. ನಮ್ಮಲ್ಲಿ ಊರಿನಲ್ಲಿ ಎಲ್ಲಾ ಜನ ಸೇರಿ ಒಂದು ಒಂದು ರೀತಿಯ ಒಗ್ಗಟ್ಟಿನ ಮಾಡ್ಕೊಂಡು ಹೋಗ್ತೀವಿ ನಾವು. ಯಾವುದೇ ರೀತಿ ಜಾತಿ ಭೇದ ಏನು ಇರೋದಿಲ್ಲ. ಊರಿನ ಮುಖಂಡರೆಲ್ಲ ಸೇರಿಬಿಟ್ಟು ಈ ಒಂದು ಇಬ್ಬರು ವಿಜೃಂಭಣೆಯಿಂದ ಎಲ್ಲರೂ ವಿಜೃಂಭಣೆ ಮಾಡ್ತಾ ಇದ್ದೀವಿ ನಾವು, ಹೊಂದಾಣಿಕೆಯಿಂದ ಮಾಡ್ತಾ ಇದ್ದೀವಿ ನಾವು ಎಲ್ಲರೂ ಸೇರಿ. ಎಲ್ಲ ತಗೋ
ಹಲೋ 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 ಹಲೋ